ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಮುಖ್ಯಮಂತ್ರಿಯವರ 1 ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ತಗೊಂಡಿದ್ದಾರೆ ಅಂತಾನೆ ಹೇಳಬಹುದು ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು. ಸೊ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಮುಖ್ಯಮಂತ್ರಿಯವರ 1 ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ 1 ಲಕ್ಷ ರೂಪಾಯನ್ನ ಕಡಿಮೆ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಯೋಜನೆ, ಯಾರಿಗೆಲ್ಲ ಈ ಒಂದು ಯೋಜನೆಯಿಂದ ಲಾಭ ಸಿಗುತ್ತೆ, ಈ ಒಂದು ಯೋಜನೆಯ ಅಂದ್ರೆ ಒಂದು ಮನೆಯ ಒಂದು ಘಟಕದ ವೆಚ್ಚ ಎಷ್ಟು, ಮೊದಲು ಎಷ್ಟಿತ್ತು, ಇವಾಗ ಎಷ್ಟಾಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ಸ್ನೇಹಿತರೆ. ಸೊ ವಿಡಿಯೋವನ್ನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಈ ಒಂದು ಯೋಜನೆಯ ಹೆಸರು ಮುಖ್ಯಮಂತ್ರಿಯವರ 1 ಲಕ್ಷ ಮನೆ ಯೋಜನೆ ಅಂತ. ಸೊ ಇದು ಸ್ಟಾರ್ಟ್ ಆಗಿದ್ದು 2017 ಸೆಪ್ಟೆಂಬರ್ 23ನೇ ತಾರೀಕು ಇದಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದ್ರು. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಈ ಒಂದು ಯೋಜನೆ ಏನು ಅಂತ ನೋಡೋದಾದ್ರೆ, ಸರ್ಕಾರದಿಂದ ಕಟ್ಟಿಸಿರುವಂತಹ ಮನೆಗಳನ್ನ ಜನರಿಗೆ ಕೊಡುವಂತದ್ದು. ಅಂದ್ರೆ ಇಲ್ಲಿ ಉಚಿತವಾಗಿ ಏನು ಕೊಡೋದಿಲ್ಲ, ಅಲ್ಲೂ ಕೂಡ ಒಂದಿಷ್ಟು ಅಮೌಂಟ್ ಅನ್ನ ಕಟ್ಟಬೇಕಾಗಿರುತ್ತೆ. ಆದ್ರೆ ಬೇರೆ ಮನೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮನೆಯನ್ನ ಪಡ್ಕೋಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಒಂದು ಆರಂಭಿಕ ಠೇವಣಿ ಅಂತ ಹೇಳ್ಬಿಟ್ಟು ಸೊ ಒಂದು 2 ಲಕ್ಷ 3 ಲಕ್ಷ ಕಟ್ಟಬೇಕಾಗಿತ್ತು. ಸೊ 2017 ಒಂದು ಮನೆಯ ವೆಚ್ಚ ಅಂದ್ರೆ ಒಂದು ಮನೆಯನ್ನ ಪಡ್ಕೋಬೇಕು ಅಂತಂದ್ರೆ ಎಷ್ಟು ಲಕ್ಷ ಇತ್ತು ಅಂತ ನೋಡೋದಾದ್ರೆ 6 ಲಕ್ಷ ರೂಪಾಯಿ ಇತ್ತು ಒಂದು ಮನೆಯ ವೆಚ್ಚ. ಸೊ ಅದಾದ್ಮೇಲೆ ಮುಂದಿನ ಸರ್ಕಾರ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ, ಒಂದು ಘಟಕದ ವೆಚ್ಚ ಅಂದ್ರೆ ಒಂದು ಮನೆಯ ವೆಚ್ಚ 10,60,000 ರೂಪಾಯಿ ನಿಗದಿ ಆಯ್ತು. ಪ್ಲಸ್ GST ಎಲ್ಲ ಸೇರಿ 11,20,000 ರೂಪಾಯಿ ಒಂದು ಮನೆಯ ವೆಚ್ಚ ಅಂದ್ರೆ ಒಂದು ಘಟಕದ ವೆಚ್ಚ ಆಯ್ತು. ಸೊ ಇದಕ್ಕೆ ಸರ್ಕಾರದಿಂದ ಸಹಾಯಧನ ಅಂದ್ರೆ ಸಬ್ಸಿಡಿನೂ ಕೂಡ ಸಿಗ್ತಾ ಇತ್ತು. ಸಬ್ಸಿಡಿ ಕಳೆದು ನಾವು ಒಂದು ಮನೆಗೆ ಅಂದ್ರೆ ಒಂದು ಘಟಕಕ್ಕೆ ಎಷ್ಟು ವೆಚ್ಚವನ್ನ ಭರಿಸಬೇಕಾಯಿತು, ನಾವು ಎಷ್ಟು ಅಮೌಂಟ್ ಅನ್ನ ಕೊಡಬೇಕಾಯಿತು ಒಂದು ಮನೆಯನ್ನ ಪಡ್ಕೊಳಕ್ಕೆ ಅಂತ ನೋಡೋದಾದ್ರೆ, ಸೊ ಮೊದಲು ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಜನರಲ್ ಅವರು 8,50,000 ರೂಪಾಯಿ ಮಾತ್ರ ಕಟ್ಟಬೇಕಾಯಿತು ಸಬ್ಸಿಡಿ ಕಳೆದು. ಸೊ ಅದಾದ್ಮೇಲೆ SC ST ವರ್ಗದವರಿಗೆ, ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವರ್ಗದವರಿಗೆ 7,70,000 ರೂಪಾಯಿಯನ್ನ ನಿಗದಿ ಮಾಡಲಾಯಿತು. ಅಂದ್ರೆ ಒಂದು ಘಟಕದ ವೆಚ್ಚ ಅಷ್ಟಿತ್ತು, ಒಂದು ಮನೆಗೆ ಅಷ್ಟು ಅಮೌಂಟ್ ಅನ್ನ ನಿಗದಿ ಮಾಡಿದ್ರು. ಆದ್ರೆ ಈಗ CMR ಅಂತ ಸಿದ್ದರಾಮಯ್ಯ ಅವರು ಒಂದು ಮಹತ್ವದ ತೀರ್ಮಾನವನ್ನ ತಗೊಂಡಿದ್ದಾರೆ. ಸೊ ಈ ಒಂದು ಅಮೌಂಟ್ ಅಲ್ಲೂ ಕೂಡ ಬದಲಾವಣೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನು ಮಹತ್ವದ ತೀರ್ಮಾನವನ್ನ ತಗೊಂಡಿದ್ದಾರೆ, ಏನ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸೊ ಇದರಲ್ಲಿ ಇನ್ನು 1 ಲಕ್ಷ ರೂಪಾಯಿಯನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಮೊದಲು ಒಂದು ಘಟಕದ ವೆಚ್ಚ ಅಂದ್ರೆ ಒಂದು ಮನೆಯನ್ನ ಖರೀದಿ ಮಾಡ್ಬೇಕು ಅಂತಂದ್ರೆ ಆ ಒಂದು ಮನೆಯ ಅಥವಾ ಆ ಒಂದು ಘಟಕದ ವೆಚ್ಚ, ಒಂದು ಘಟಕ ಅಂತಂದ್ರೆ ಈ ಬೇರೆ ಏನು ಅಲ್ಲ, ಒಂದು ಮನೆ. ಸೊ ಓಕೆನಾ, ಒಂದು ಮನೆಯ ವೆಚ್ಚ ಎಷ್ಟು ಇತ್ತು ಅಂತ ನೋಡೋದಾದ್ರೆ 8,50,000 ರೂಪಾಯಿ ಇತ್ತು ಸಾಮಾನ್ಯ ವರ್ಗದವರಿಗೆ, ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ. ಆದ್ರೆ ಈಗ ಈ ಒಂದು ಅಮೌಂಟ್ ಅನ್ನ ಇನ್ನು 1 ಲಕ್ಷ ರೂಪಾಯಿಯನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಮೊದಲು 8,50,000 ರೂಪಾಯಿ ಇತ್ತು, ಈಗ ಅದನ್ನ 1 ಲಕ್ಷ ರೂಪಾಯಿ ಕಡಿಮೆಯನ್ನ ಮಾಡಿ 7,50,000 ರೂಪಾಯಿಗೆ ನಿಗದಿಯನ್ನ ಮಾಡಿದ್ದಾರೆ. ಇವಾಗ ಜನರಲ್ ಕ್ಯಾಟಗರಿ ಅವರು 7,50,000 ರೂಪಾಯಿ ಕೊಟ್ಟರೆ ಸಾಕು. ಸೊ ಅದೇ ರೀತಿ SC ST ವರ್ಗದವರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅಂದ್ರೆ ಆ ಒಂದು ವರ್ಗದವರಿಗೆ ಮೊದಲು ಎಷ್ಟು ಇತ್ತು ಅಂತ ನೋಡಿದ್ರೆ 7,70,000 ರೂಪಾಯಿಗೆ ಒಂದು ಮನೆಯನ್ನ ಖರೀದಿಸಬೇಕಾಗಿತ್ತು. ಅಂದ್ರೆ ಒಂದು ಘಟಕದ ವೆಚ್ಚ ಒಂದು ಮನೆಯ ವೆಚ್ಚ ಇತ್ತು. ಸೊ ಇವಾಗ ಆ ಒಂದು ಅಮೌಂಟ್ ಅನ್ನ 1 ಲಕ್ಷ ಇನ್ನು ಕಡಿಮೆ ಮಾಡಿದ್ದಾರೆ. ಸೊ ಈಗ SC ST ಸಮುದಾಯದವರು ಕೇವಲ 6,70,000 ರೂಪಾಯಿಗೆ ಒಂದು ಮನೆಯನ್ನ ಖರೀದಿ ಮಾಡಬಹುದು. ಒಂದು ಘಟಕದ ವೆಚ್ಚ ಅಂದ್ರೆ ಒಂದು ಮನೆಯ ವೆಚ್ಚವನ್ನ 6,70,000 ರೂಪಾಯಿಗೆ ನಿಗದಿಯನ್ನ ಮಾಡಿದ್ದಾರೆ. ಸೊ ಇದು ಮನೆ ಖರೀದಿಯನ್ನ ಮಾಡ್ತಾ ಇರುವಂತವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ಇದಕ್ಕಾಗಿನೇ 121.53 ಕೋಟಿಯನ್ನ ಸರ್ಕಾರದಿಂದನೇ ಈ ಒಂದು ವೆಚ್ಚವನ್ನ ಭರಿಸುತ್ತೆ ಅಂತ ಹೇಳಿ CMR ಅಂತ ಸಿದ್ದರಾಮಯ್ಯ ಅವರು ಒಂದು ತೀರ್ಮಾನವನ್ನ ತಗೊಂಡಿದ್ದಾರೆ. ಹಾಗಾದ್ರೆ ಇದು ಎಲ್ಲರಿಗೂ ಅನ್ವಯ ಆಗುತ್ತಾ? ಅಂದ್ರೆ ನಾವು ಈ ಒಂದು ಯೋಜನೆಗೆ ಈ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ಯಾವ ಒಂದು ಯೋಜನೆಗೆ ಅಂತಂದ್ರೆ ಮುಖ್ಯಮಂತ್ರಿಯವರ 1 ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ನಾವು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದೀವಿ, ಅಥವಾ ಮುಂದೆ ನಾವು ಕೂಡ ಅರ್ಜಿಯನ್ನ ಸಲ್ಲಿಸ್ತೀವಿ. ಸೊ ನಮಗೂ ಕೂಡ ಇದೇ ಒಂದು ಪ್ರೈಸ್ ಅಲ್ಲಿ ಸಿಗುತ್ತಾ, ಇದೇ ಒಂದು ಬೆಲೆಯಲ್ಲಿ ಸಿಗುತ್ತಾ ಅಂತ ನೋಡೋದಾದ್ರೆ, ಸೊ ಆ ರೀತಿ ಸಿಗೋದಿಲ್ಲ. ಇದು ಇಲ್ಲಿ ಒಂದು ಕಂಡೀಷನ್ ಇರುವಂತದ್ದು. ಆ ಒಂದು ಕಂಡೀಷನ್ ಏನು ಅಂತ ನೋಡೋದಾದ್ರೆ, 2020 ಒಂದು ಘಟಕದ ವೆಚ್ಚ ಅಂದ್ರೆ ಒಂದು ಮನೆಯ ವೆಚ್ಚ ಹೆಚ್ಚಿಗೆ ಮಾಡಿದ್ರ ಬಗ್ಗೆ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ರು.
ಸೊ ಆ ಒಂದು ಸಂದರ್ಭದಲ್ಲಿ ಪ್ರಾರಂಭಿಕ ಠೇವಣಿಯನ್ನ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಮನೆಯನ್ನ ಪಡ್ಕೋಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ, ಸೊ ಒಂದು ದಿನಾಂಕ ಒಂದು ಕೊಟ್ಟಿರ್ತಾರೆ, ಆ ಒಂದು ದಿನಾಂಕದೊಳಗೆ ಪ್ರಾರಂಭಿಕ ಠೇವಣಿ, ಪ್ರಾರಂಭಿಕ ಮೊತ್ತ ಅಂತ ಹೇಳ್ಬಿಟ್ಟು ಒಂದು 1-3 ಲಕ್ಷದ ಒಳಗಡೆ ಇರುತ್ತೆ, ಆ ಒಂದು ಅಮೌಂಟ್ ಅನ್ನ ಕಟ್ಟಬೇಕಾಗಿರುತ್ತೆ. ಸೊ ಆ ರೀತಿಯಾಗಿ ಯಾವ 2020 ಪ್ರಾರಂಭಿಕ ಠೇವಣಿಯನ್ನ ಕಟ್ಟಿರ್ತಾರೆ ಅಂದ್ರೆ ಆ ಒಂದು ಅಮೌಂಟ್ ಅನ್ನ ಪಾವತಿ ಮಾಡಿರ್ತಾರೆ ಅಂತವರಿಗೆ ಮಾತ್ರ ಈ ಒಂದು ಬೆಲೆ ಏನಿದೆ ಅಂದ್ರೆ ಒಂದು ಘಟಕದ ವೆಚ್ಚದ ಬೆಲೆ ಏನಿದೆ ಸೊ ಇದು ಅನ್ವಯ ಆಗುತ್ತೆ. ಸೊ ಯಾರು 2020 ಅರ್ಜಿಯನ್ನ ಸಲ್ಲಿಸಿ ಆರಂಭಿಕ ಠೇವಣಿಯನ್ನ ಪಾವತಿ ಮಾಡಿರ್ತಾರೆ ಅಂತವರಿಗೆ ಮಾತ್ರ ಇದು ಈ ಒಂದು ದರ ಅನ್ವಯ ಆಗುತ್ತೆ. ಸೊ ಇದರ ಲಾಭ ಎಷ್ಟು ಜನರಿಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ 12,153 ಜನಕ್ಕೆ ಇದರ ಒಂದು ಲಾಭ ಸಿಗ್ತಾ ಇದೆ. ಸೊ ಒಂದ್ ವೇಳೆ ನಾವು 2020 ಅರ್ಜಿಯನ್ನ ಸಲ್ಲಿಸಿದ್ವಿ ಆನ್ಲೈನ್ ಮುಖಾಂತರ, ಆದ್ರೆ ನಾವು ಆರಂಭಿಕ ಠೇವಣಿಯನ್ನ ಅಂದ್ರೆ ಪ್ರಾರಂಭಿಕ ಠೇವಣಿ ಅಂತ ಏನು ಒಂದ್ ಸ್ವಲ್ಪ ಅಡ್ವಾನ್ಸ್ ಅಂತ ಏನ್ ಕಟ್ಟಬೇಕಾಗಿರುತ್ತೆ ಅದನ್ನ ನಾವು ಪಾವತಿ ಮಾಡಿಲ್ಲ, ಪೇಮೆಂಟ್ ಅನ್ನ ಮಾಡಿಲ್ಲ ಅಂತ ನೋಡೋದಾದ್ರೆ ಸೊ ಅಂತವ್ರಿಗೂ ಕೂಡ ಈ ಒಂದು ಯೋಜನೆಯಿಂದ ಲಾಭ ಸಿಗೋದಿಲ್ಲ. ಸೊ ಯಾರು ಪ್ರಾರಂಭಿಕ ಠೇವಣಿಯನ್ನ ಅಂದ್ರೆ ಅಡ್ವಾನ್ಸ್ ಅನ್ನ ಪಾವತಿ ಮಾಡಿರ್ತಾರೆ ಸೊ ಅಂತವರಿಗೆ ಮಾತ್ರ ಈ ಒಂದು ಯೋಜನೆಯಿಂದ ಈ ಒಂದು ದರ ಏನು ನಿಗದಿ ಮಾಡಿದರೆ ಇದು ಅನ್ವಯ ಆಗುತ್ತೆ. ಸೊ ಇದು ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ಪ್ರಾರಂಭಿಕ ಠೇವಣಿಯನ್ನ ಪಾವತಿ ಮಾಡಿದ್ರಲ್ಲ ಅವರಿಗೆಲ್ಲ ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಬೇರೆಯವರು ಕೂಡ ಉಪಯೋಗ ಆಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.